ಹಾಯ್ ಫ್ರೆಂಡ್ಸ್, ಆರ್ವಿನ್ಸ್ ಡೆನ್ಗೆ ಹಾರ್ದಿಕ ಸ್ವಾಗತ. ಈ ದಿನ ನಾನು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಡುವಂಥ ಸೀಡ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಚಿಯಾ ಸೀಡ್ಸ್. ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಂಶ, ಪ್ರೋಟೀನ್, ಕ್ಯಾಲ್ಶಿಯಂ ಮತ್ತು ಹೆಲ್ತಿ ಫ್ಯಾಟ್ಸನ್ನು ಹೊಂದಿರುವ ಚಿಯಾ ಸೀಡ್ಸ್ ಮನುಷ್ಯನ ಆರೋಗ್ಯ ಸುಧಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಜೀರ್ಣಕ್ರಿಯೆಗೆ ಇದು ತುಂಬ ಸಹಕಾರಿಯಾಗಿದೆ. ಇದರ ಸೇವನೆಯಿಂದ ಜೀರ್ಣಶಕ್ತಿಯು ಹೆಚ್ಚಾಗುತ್ತದೆ ಹಾಗೂ ಇದು ಬ್ಲಡ್ ಶುಗರನ್ನು ಕೂಡ ನಿಯಂತ್ರಿಸುತ್ತೆ. ಇದು ತಲೆ ಕೂದಲಿನ ಆರೋಗ್ಯಕ್ಕೂ ಹೆಚ್ಚು ಸಹಕಾರಿಯಾಗಿದೆ. ಇದರ ಸೇವನೆಯಿಂದ ತಲೆ ಕೂದಲು ವೇಗವಾಗಿ ಬೆಳೆಯುತ್ತದೆ, ಶೈನಿಂಗ್ ಇರುತ್ತದೆ ಹಾಗೂ ಕೂದಲು ಉದುರೋದನ್ನು ಕೂಡ ಇದು ತಡೆಯುತ್ತೆ. ಇನ್ನು ದೇಹದ ತೂಕವು ಹೆಚ್ಚಿರುವ ವ್ಯಕ್ತಿಗಳು ಇದನ್ನು ನಿತ್ಯ ಸೇವಿಸೋದ್ರಿಂದ ದೇಹದ ತೂಕ ಕಡಿಮೆಯಾಗೋದಲ್ಲದೆ ಬೆಲ್ಲಿ ಫ್ಯಾಟನ್ನು ಕೂಡ ಇದು ಕರಗಿಸುತ್ತೆ. ಹೀಗೆ ಇನ್ನೂ ಹಲವಾರು ಅತ್ಯುತ್ತಮ ಪ್ರಯೋಜನಗಳನ್ನು ಚಿಯಾ ಸೀಡ್ಸ್ ಹೊಂದಿದೆ. ನೀವು ಇದನ್ನು ಮೊಸರು, ಜ್ಯೂಸ್, ಮಜ್ಜಿಗೆ ಇಂಥದ್ರಲ್ಲಿ ಬೆರೆಸಿ ಕುಡಿಯಬಹುದು. ರಾತ್ರಿ ಹೊತ್ತು ಇದನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸೋದ್ರಿಂದ ಹೆಚ್ಚಿನ ಆರೋಗ್ಯ ಉಂಟಾಗುತ್ತದೆ. ಎರಡನೇದಾಗಿ ಫ್ಲ್ಯಾಕ್ಸ್ ಸೀಡ್ಸ್. ಕನ್ನಡದಲ್ಲಿ ಇದನ್ನು ಅಗಸೆ ಬೀಜ ಅಂತ ಕರೀತಾರೆ. ಎಲ್ಲ ಪೋಷಕಾಂಶಗಳ ಗಣಿಯಾಗಿರುವ ಅಗಸೆ ಬೀಜಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ. ಇವು ಚರ್ಮದ ಸೌಂದರ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿರುವ ಪೌಷ್ಟಿಕಾಂಶಗಳು ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ಅಗಸೆ ಬೀಜಗಳು ದೇಹದ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿರುವ ಪ್ರೋಟೀನ್ಸ್ಗಳಲ್ಲಿ ಫೈಬರ್ ಸಮೃದ್ಧವಾಗಿದೆ. ಇದನ್ನು ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಲ್ ಹಾಗೂ ಅಧಿಕ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ ಹಾಗೂ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯನ್ನು ತಡೆಯಲು ಇದು ಸಹಕಾರಿಯಾಗಿದೆ. ಈ ಅಗಸೆ ಬೀಜಗಳನ್ನು ಪುಡಿ ಮಾಡಿ ನೀರಿನೊಂದಿಗೆ ಸೇವಿಸಬಹುದು. ಈ ಅಗಸೆ ಬೀಜಗಳಿಂದ ಚಟ್ನಿ ಪುಡಿ ಕೂಡ ಮಾಡಿ ದೋಸೆ ಹಾಗೂ ಚಪಾತಿಗಳೊಂದಿಗೆ ಕೂಡ ಸೇವಿಸಬಹುದು. ಮೂರನೇದಾಗಿ ಪಂಪ್ಕಿನ್ ಸೀಡ್ಸ್, ಅಂದರೆ ಕುಂಬಳಕಾಯಿ ಬೀಜ. ಈ ಕುಂಬಳಕಾಯಿ ಬೀಜಗಳಲ್ಲಿ ಮ್ಯಾಂಗನೀಸ್, ವಿಟಮಿನ್ ಕೆ ಅಂಥ ವಿಟಮಿನ್ಸ್ ಮತ್ತು ಮಿನರಲ್ಸ್ ಹೇರಳವಾಗಿರೋದ್ರಿಂದ ಗಾಯಗಳನ್ನು ಗುಣಪಡಿಸುವ ಶಕ್ತಿ ಇದರಲ್ಲಿ ಹೆಚ್ಚಾಗಿದೆ. ಇದು ಜಿಂಕನ್ನು ಕೂಡ ಹೊಂದಿರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹಾಗೂ ರೋಗನಿರೋಧಕ ಶಕ್ತಿಯನ್ನು ಹೊಂದಿದೆ. ಕುಂಬಳಕಾಯಿ ಬೀಜದಲ್ಲಿ ಹೆಲ್ತಿ ಫ್ಯಾಟ್ಸ್ ಹಾಗೂ ಫೈಬರ್ ಹೆಚ್ಚಾಗಿರೋದ್ರಿಂದ ಇದು ಯುರಿನರಿ ಟ್ರ್ಯಾಕ್, ಬ್ಲ್ಯಾಡರ್ ಇನ್ಫೆಕ್ಷನ್ಸ್, ಹೈ ಬಿ ಪಿ, ಕಿಡ್ನಿ ಸ್ಟೋನ್ಸ್ ಹೀಗೆ ಹಲವಾರು ಕಾಯಿಲೆಗಳಿಗೆ ದಿವ್ಯ ಔಷಧವಾಗಿದೆ. ಇದರ ಸೇವನೆಯಿಂದ ಹಲವಾರು ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಬರುವುದನ್ನು ಕೂಡ ತಡೆಗಟ್ಟಬಹುದಾಗಿದೆ. ಇದನ್ನು ಸ್ಮೂತೀಸ್ ಜೊತೆ ಸೇರಿಸಿ ಸೇವಿಸ್ಬೋದು. ಯೋಗರ್ಟ್ ಜೊತೆ, ಸಲಾಡ್ಗಳ ಜೊತೆ, ಸೂಪ್ಗಳ ಜೊತೆ ಇದನ್ನು ಮಿಕ್ಸ್ ಮಾಡಿ ಕೂಡ ತಿನ್ಬೋದು. ನಾಲ್ಕನೇದಾಗಿ ಸೂರ್ಯಕಾಂತಿ ಬೀಜಗಳು, ಸನ್ಫ್ಲವರ್ ಸೀಡ್ಸ್. ಈ ಬೀಜಗಳಲ್ಲಿ ವಿಟಮಿನ್ ಇ, ಹೆಲ್ತಿ ಫ್ಯಾಟ್ಸ್, ಪ್ರೋಟೀನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಐರನ್ ಮತ್ತು ವಿಟಮಿನ್ ಎ ಇವುಗಳೆಲ್ಲವೂ ಇದರಲ್ಲಿರೋದ್ರಿಂದ ಹಲವಾರು ಕಾಯಿಲೆಗಳಿಂದ ಇದು ನಮ್ಮನ್ನು ರಕ್ಷಿಸುತ್ತೆ. ಮಧುಮೇಹ ಸಮಸ್ಯೆ ಇರುವವರು, ಅಂದರೆ ಶುಗರ್ ಪೇಷಂಟ್ಸ್, ಈ ಬೀಜವನ್ನು ಸೇವಿಸುವ ಮೂಲಕ ದೇಹದಲ್ಲಿ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಿಕೊಳ್ಬೋದಾಗಿದೆ. ಇವುಗಳಲ್ಲಿರುವ ಕೊಬ್ಬಿನ ಆಮ್ಲಗಳು ದೇಹದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಇ ಇದರಲ್ಲಿ ಹೆಚ್ಚಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಇದು ಬಹಳ ಒಳ್ಳೆಯದು. ಇದು ಹೃದಯದ ಆರೋಗ್ಯಕ್ಕೆ ಹಾಗೂ ಕೊಲೋನ್ ಕ್ಯಾನ್ಸರನ್ನು ತಡೆಯೋದಕ್ಕೆ ತುಂಬ ಸಹಕಾರಿಯಾಗಿದೆ. ಇದನ್ನು ನೇರವಾಗಿ ಅಥವಾ ಹಲವು ಆಹಾರಗಳೊಂದಿಗೆ ಮಿಕ್ಸ್ ಮಾಡಿ ಕೂಡ ಸೇವಿಸಬಹುದಾಗಿದೆ. ಐದನೇದು ಲೋಟಸ್ ಸೀಡ್ಸ್.
ಇದು ಒಳ್ಳೆಯ ಆರೋಗ್ಯಕರ ಆಹಾರಕ್ಕೆ ಅತ್ಯುತ್ತಮ ಆಯ್ಕೆಯಾಗಿದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ, ಪೊಟ್ಯಾಷಿಯಂ, ಸೋಡಿಯಂ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಹೇರಳವಾಗಿವೆ. ಇದು ಬ್ರೆಡ್, ಅಕ್ಕಿ ಮತ್ತು ಇತರ ಕಾರ್ಬೋಹೈಡ್ರೇಟ್ ಆಹಾರಗಳಿಗಿಂತ ಕಡಿಮೆ ಗ್ಲೈಸಮಿಕ್ ಹೊಂದಿರೋದ್ರಿಂದ ಶುಗರ್ ಪೇಷೆಂಟ್ಸ್ಗಳ ಆರೋಗ್ಯಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿದೆ. ಚರ್ಮದ ಆರೋಗ್ಯಕ್ಕೆ ಇದು ತುಂಬ ಸಹಕಾರಿಯಾಗಿದೆ. ಇದು ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆಗಳನ್ನು ಶಮನ ಮಾಡಲು ಕೂಡ ಸಹಾಯ ಮಾಡುತ್ತದೆ. ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ, ನೋವುಗಳನ್ನು ಕಡಿಮೆ ಮಾಡೋದಕ್ಕೆ, ಹೃದಯ ಹಾಗೂ ಲಿವರ್ ಆರೋಗ್ಯಕ್ಕೆ ಇದು ಹೆಚ್ಚು ಸಹಕಾರಿಯಾಗಿದೆ. ಇದನ್ನು ಕೂಡ ನೇರವಾಗಿ ಅಥವಾ ಹಲವು ಆಹಾರಗಳೊಂದಿಗೆ ಸೇರಿಸಿ ತಿನ್ನಬಹುದಾಗಿದೆ. ಫ್ರೆಂಡ್ಸ್, ಈ ಮೇಲಿನ 5 ಸೀಡ್ಸ್ಗಳನ್ನು ಪ್ರತಿದಿನ 1 ಚಮಚದಷ್ಟು ತೆಗೆದುಕೊಂಡು, ಇದರ ಜೊತೆಗೆ 2 ಬಾದಾಮಿ ಹಾಗೂ 2 ಒಣಖರ್ಜೂರಗಳನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದಾಗುತ್ತೆ. ಇದು ಈ ಹೊತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.